हेलो एव्रीवन इवत नानु मैक्रोनी मार्ता है दिनी अदु वंदु स्पेशल रीतिल मार्ती नानु अदु नमान एल्लार्गु इष्ट आगते अदु निम जोते शेर मार्कोती दिनी इवत्तु नीवु अदन्नु ओंदसले ट्राई माडि हेगिदे अंत खंडित कमेंट माडि हेळि मोदलनेदागि नार चैनीस मंचूरियन ग्रेवी मिक्स तगोंडु अदन्नु 450 ml आफ् वाटर अल्लि चेन्नागि कलिसिकोळ्ळि गंटिल्दंगे इदन्न ओंदु 5 निमिषक्के मुंचे माडिट्कोळ्ळि ಈಗ ನೋಡಿ ನೀರು ಪಾತ್ರದಲ್ಲಿ ನೀರು ಕುದಿಸಿಬಿಟ್ಟು ಒಂಚೂರು ಎಣ್ಣೆ ಒಂಚೂರು ಉಪ್ಪು ಹಾಕ್ಕೊಂಡು ಒಂದೂವರೆ ಕಪ್ ಆಗುವಷ್ಟು ಮ್ಯಾಕ್ರೋನಿ ಹಾಕ್ಕೊಳ್ಳೋಣ. ಮ್ಯಾಕ್ರೋನಿ ಬೇಯಿಸ್ಕೋಬೇಕು. ಇದು ಅಂದಾಜಾಗಿ ಒಂದು 150 ಗ್ರಾಮ್ ಇರುತ್ತೆ. 150 ಗ್ರಾಮಲ್ಲಿ ಮಾಡಿದ್ರೆ ವೆಜಿಟೇಬಲ್ಸ್ ಎಲ್ಲ ಹಾಕಿ ಒಂದು 4 ಜನಕ್ಕೆ ಆರಾಮಾಗಿ ಆಗುತ್ತೆ ಸ್ನ್ಯಾಕು. ಚೆನ್ನಾಗಿ ಬೇಯಿಸ್ಕೊಂಡು ಚೆನ್ನಾಗಿ ಟೇಸ್ಟ್ ಮಾಡ್ಕೊಂಡು ನೋಡಿ ಬೆಂದಿದೆಯಾ ಅಂತ. ಬೆಂದ ಮೇಲೆ ಅದನ್ನು ಚೆನ್ನಾಗಿ ಸೋಸ್ಕೊಳ್ಳಿ. ಸೋಸ್ಕೊಂಡು ತಕ್ಷಣ ತಣ್ಣೀರು ಹಾಕ್ಬಿಡಿ, ಯಾಕಂದರೆ ಮತ್ತೆ ಕುಕ್ ಆಗೋದನ್ನು ಸ್ಟಾಪ್ ಮಾಡೋಕ್ಕೆ. ಒಂದು ಬಾಣಲೆಯಲ್ಲಿ ಅಥವಾ ಯಾವ ಪಾತ್ರ ನೀವು ಯೂಸ್ ಮಾಡ್ತೀರಿ ಆ ಪಾತ್ರದಲ್ಲಿ ಎಣ್ಣೆ ಹಾಕಿ ಆನಿಯನ್ ಮತ್ತು ಕ್ಯಾಪ್ಸಿಕಮ್ನ ಫ್ರೈ ಮಾಡಿ ಅದಕ್ಕೆ ಸ್ವೀಟ್ ಕಾರ್ನು ಹಾಕ್ಕೊಳ್ಳಿ. ನೀವು ಬೇಕಾದ್ರೆ ಆನಿಯನ್ ಫ್ರೈ ಮಾಡೋಕ್ಕೆ ಮುಂಚೆ ನೀವು ಬೆಳ್ಳುಳ್ಳಿನೂ ಹಾಕ್ಕೋಬೋದು. ಈಗ ನಾವು ಕಲಸಿಟ್ಟಿರುವಂಥ ಮಂಚೂರಿಯನ್ ಗ್ರೇವಿ ಮಿಕ್ಸ್ನ ಹಾಕೋಣ. ಇದೊಂದು 2-3 ನಿಮಿಷ ಕುದಿಯೋದಕ್ಕೆ ಚೆನ್ನಾಗಿ ಗಟ್ಟಿಯಾಗುತ್ತೆ. ಗ್ರೇವಿ ಥರ ಅಂದರೆ ಸಾಸಿ ಆಗಿ ಬರುತ್ತೆ, ಸಾಸ್ ಥರ ಆಗುತ್ತೆ ನೋಡಿ. ಚೆನ್ನಾಗಿ ಥಿಕ್ನೆಸ್ಸು ಕುದ್ದಿದ ತಕ್ಷಣನೇ ನಿಮಗೆ ಗಟ್ಟಿ ಆಗುತ್ತಲೇ ಬೆಂದಿರುವಂಥ ಮ್ಯಾಕ್ರೋನಿನ ಹಾಕ್ಬಿಡಿ. ಮ್ಯಾಕ್ರೋನಿ ಹಾಕಿ 4-5 ನಿಮಿಷ ಬೇಯೋದಕ್ಕೆ ಚೆನ್ನಾಗಿ ಎಲ್ಲ ಹೊಂದ್ಕೊಂಡಿರುತ್ತೆ. ನೀವು ಇನ್ನೂ ಜಾಸ್ತಿ ಬೇಯಿಸ್ತಾ ಇದ್ದಂಗೆ ಅದು ಇನ್ನೂ ಗಟ್ಟಿ ಆಗ್ತಾ ಹೋಗುತ್ತೆ. ಸೊ ನಿಮ್ಗೆ ಯಾವ ಪೊಸಿಷನಲ್ಲಿ ಸಾಕು, ಇಷ್ಟು ಸಾಸಿ ಆಗಿದೆ ಥಿಕ್ನೆಸ್ ಗ್ರೇವಿ ಮಿಕ್ಸ್ ಸಾಕು ಅನ್ನೋವಾಗ ಇಳಿಸ್ಕೊಂಡ್ಬಿಡಿ. ತುಂಬ ಟೇಸ್ಟಿಯಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸು ಒಂದ್ಸರಿ ಟ್ರೈ ಮಾಡಿ ನೋಡಿ. ಎಲ್ಲ ವೆಜಿಟೇಬಲ್ಸ್ ಹಾಕಿರೋದ್ರಿಂದ ಒಳ್ಳೆ ತುಂಬ ಚೆನ್ನಾಗೂ ಇರುತ್ತೆ. ಇದು 4 ಜನಕ್ಕೆ ಆರಾಮಾಗುತ್ತೆ. ಇದನ್ನು ಒಂದ್ಸಲಿ ಖಂಡಿತ ಮಾಡಿ ಹೇಗಿದೆ ಅಂತ ಹೇಳಿ ನನಗೆ ಶೇರ್ ಮಾಡಿಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಮೈ ಚಾನಲ್.